ನಾಳೆ ಬೆಂಗಳೂರಿನಲ್ಲಿ ಏರ್ ಇಂಡಿಯಾ ಶೋ ಆರಂಭವಾಗಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಯಲಹಂಕ ವಾಯುನೆಲೆಯಲ್ಲಿ ಇವತ್ತು ತಾಲೀಮನ್ನು ನಡೆಸಲಾಗ್ತಾ ಇದೆ. ನಾಳೆಯಿಂದ ಶುಕ್ರವಾರದವರೆಗೂ ಕೂಡ ಏರ್ ಶೋ ನಡೆಯುತ್ತೆ. ಈ ಬಾರಿಯ ಏರ್ ಶೋದಲ್ಲಿ ಭಾರತದ ವಾಯುಸೇನೆಗೆ ಸೇರ್ಪಡೆಗೊಂಡಿರುವಂಥ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನದ ಹಾರಾಟ ನಡೆಯುತ್ತೆ. ಜೊತೆಗೆ ಸುಖೋಯ್ ಲಘು ಯುದ್ಧ ವಿಮಾನಗಳು, ಲಘು ಹೆಲಿಕಾಪ್ಟರ್ಗಳು, ಜಾಗವಾರ್ ಯುದ್ಧ ವಿಮಾನಗಳು ಹಾರಾಟವನ್ನು ನಡೆಸಲಿವೆ. ಸಹೋದ್ಯೋಗಿ ಪ್ರಕಾಶ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಶ್ರೀರಾಮ್ಪುರ್ ಈಗ ಯಾವ ರೀತಿಯಾದಂತಹ ತಯಾರಿ ನಡೀತಾ ಇದೆ ಅಲ್ಲಿ? ಅರುಣ್, ಈಗಾಗಲೇ ರಿಹರ್ಸಲ್ ಆರಂಭ ಆಗಿದೆ. ಗಮನಿಸ್ತಾ ಇರಬಹುದು, ಈಗ ಸದ್ಯ ಯಲಹಂಕದ ವಾಯು ನೆಲೆಯಲ್ಲೇ ಇದ್ದೇನೆ. ನಾಳೆಯಿಂದ ಅಧಿಕೃತವಾಗಿ ಇದಕ್ಕೆ ಚಾಲನೆ ಕೂಡ ಸಿಗಲಿದೆ. ಇಂದು ಪೂರ್ಣ ಪ್ರಮಾಣದಲ್ಲಿ ರನ್ವೇಗೆ ಅಂದ್ರೆ ಒಂದಿಷ್ಟು ಯುದ್ಧ ವಿಮಾನಗಳು ಮಾತ್ರ ಇಳಿಯಲಿದ್ದಾವೆ. ಅಂದ್ರೆ ರಿಹರ್ಸಲ್ ಸಂಬಂಧ ನಾಳೆ ಪೂರ್ಣ ಪ್ರಮಾಣದಲ್ಲಿ ಇಳಿಯಲಿವೆ. ಪ್ರಮುಖವಾಗಿ February 3 to 5 ನಡೆಯುವಂತಹ ಈ ಮೂರು ದಿನಗಳ ಏರ್ ಶೋನಲ್ಲಿ ಈ ಬಾರಿ ಸಾಕಷ್ಟು ವಿಶೇಷತೆಗಳನ್ನು ಕೂಡ ಒಳಗೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸೂರ್ಯಕಿರಣ್ ಹಾಗೂ ಸಾರಂಗ್ ವೈಮಾನಿಕ ಪ್ರದರ್ಶನ ತಂಡಗಳು ಜಂಟಿಯಾಗಿ ಪ್ರದರ್ಶನವನ್ನು ನೀಡಲಿದ್ದಾವೆ. ಈ ಮೂಲಕವಾಗಿ ಸಾಕಷ್ಟು ರೋಚಕತೆ ಜೊತೆಗೆ ಮನೋರಂಜನೆ ಕೂಡ ಸಿಗಲಿರುವಂಥದ್ದು. ಅದರ ಜೊತೆಗೇ ಚಿನೂಕ್ ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ ಕೂಡ ವೈಮಾನಿಕ ಪ್ರದರ್ಶನದಲ್ಲಿ ಭಾಗವಹಿಸ್ತಿರೋದು ಈ ಬಾರಿಯ ಏರೋ ಇಂಡಿಯಾ ಶೋದಲ್ಲಿ ವಿಶೇಷತೆಯನ್ನು ಹೆಚ್ಚಿಸಿರುವಂಥದ್ದು. ಅದರಲ್ಲಿ ಪ್ರತ್ಯೇಕವಾಗಿ ವರ್ಚುವಲ್ ಮತ್ತು ಪ್ರತ್ಯೇಕ ಮಾದರಿಯಲ್ಲಿ ಅಂದರೆ ಎರಡು ಭಾಗಗಳಲ್ಲಿ ಈ ಒಂದು ಏರೋ ಇಂಡಿಯಾ ಶೋ ಕೂಡ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಸುಖಯ್ ಆಗಿರ್ಬೋದು, ಡೊಕೋಟಾ ಆಗಿರ್ಬೋದು, ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು ಸೇರಿದಂತೆ ದೇಶೀಯ ಮತ್ತು ವಿದೇಶಿಯ ಯುದ್ಧ ವಿಮಾನಗಳು ಕೂಡ ಈ ಒಂದು ಏರೋ ಇಂಡಿಯಾ ಶೋದಲ್ಲಿ ಭಾಗಿಯಾಗಲಿದ್ದಾವೆ. ಈ ಮೂಲಕವಾಗಿ ಅಂದರೆ ಪ್ರತಿದಿನಕ್ಕೆ ಎರಡು ಬಾರಿಯಂತೆ 63 ಯುದ್ಧ ವಿಮಾನಗಳು ಹಾರಾಟ ಅಂದರೆ ಪ್ರದರ್ಶನವನ್ನು ಮಾಡಲಿದ್ದಾವೆ. ಈ ಮೂಲಕವಾಗಿ ಪ್ರೇಕ್ಷಕರಿಗೆ ಸಾಕಷ್ಟು ಮನೋರಂಜನೆಯ ಜೊತೆಗೆ ಕೌತುಕತೆಯ ಕ್ಷಣಗಳನ್ನು ಕೂಡ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನಾಳೆಯಿಂದ ಆರಂಭವಾಗ್ತಾ ಇದೆ ಈ ಏರ್ ಶೋ, ಅದನ್ನು ನೋಡೋಕ್ಕೆ ಸಾಕಷ್ಟು ಕೌತುಕ ಇರುತ್ತೆ. ಸುತ್ತಮುತ್ತಲೆಲ್ಲ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಅಲ್ಲಿ ಯಾವುದೇ ಕೂಡ ಮಾಂಸವನ್ನು ಮಾರಾಟ ಮಾಡೋಕ್ಕೆ ಕೂಡ ನಿಷೇಧವನ್ನು ಹೇರಿದರು. 5-6 ಕಿಲೋಮೀಟರ್ ಸುತ್ತಲೂ ಕೂಡ ಕಾರಣ ಇಷ್ಟೇ, ಹದ್ದುಗಳು ಅಲ್ಲಿ ಹಾರಾಡಬಾರ್ದು ಅಂತ ಹೇಳಿ. ಹದ್ದುಗಳ ಹಾರಾಟದಿಂದಾಗಿ ವಿಮಾನಗಳ ಹಾರಾಟಕ್ಕೆ ಅಡ್ಡಿಯಾಗುತ್ತೆ, ಈ ರೀತಿಯಾದಂಥ ತಾಲೀಮು ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವುಗಳನ್ನೆಲ್ಲ ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇನ್ನುಳಿದಂತೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಬಟ್ ಕಳೆದ ಬಾರಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಅಗ್ನಿ ಅವಘಡ ಸಂಭವಿಸಿತ್ತು.